अर्थि कल्पित प्रत्यर्थि गज केसरी व्यास तीर्थ गुरुर्भूया अस्मदिष्ठार्थ सिद्धये ಕುಮಾರಿ ಆಸ್ಥಾ ದೇಸಾಯಿ ಆಸ್ಟ್ರೇಲಿಯಾದ ಉದಯೋನ್ಮುಖ ಕಿರಿಯ ವಯಸ್ಸಿನ ಕಲಾವಿದೆ. ಶ್ರೀಮತಿ ವೇದಾ ಮತ್ತು ಶ್ರೀ ಮನೋಜ್ ದೇಸಾಯಿ ಅವರ ಹೆಮ್ಮೆಯ ಪುತ್ರಿಯಾದ ಆಸ್ಥಾಗೆ ಸಂಗೀತವೆಂದರೆ ಪ್ರಾಣ. 5 ವರ್ಷದ ಮಗುವಾಗಿದ್ದಾಗಿನಿಂದಲೂ ಹಿಂದೂಸ್ತಾನಿ ಸಂಗೀತವನ್ನು ಕಲಿಯುತ್ತಿದ್ದು, ಮೊದಲಿಗೆ ಶ್ರೀ ಉಮಾಕಾಂತ್ ಪುರಾಣಿಕ್ ಅವರಿಂದ ಮತ್ತು ಈಗ ಶ್ರೀಮತಿ ಮೇಘನಾ ಜೋಶಿ ಕುಲಕರ್ಣಿ ಅವರಿಂದ ಕಲಿಯುತ್ತಿದ್ದಾರೆ. ಆಸ್ಥಾ ಅವರ ಶಾಲೆ ಮತ್ತು ಸಮುದಾಯದ ಅನೇಕ ಕಾರ್ಯಕ್ರಮಗಳಲ್ಲಿ ಸಂಗೀತ ಕಚೇರಿ ನೀಡಿದ್ದಾರೆ. 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿರುವ ಆಸ್ಥಾ ದೇಶ ವಿದೇಶಗಳ ಸಂಘ ಸಂಸ್ಥೆಗಳಿಂದ ಅನೇಕ ಪ್ರಶಂಸಾ ಪ್ರಶಸ್ತಿಗಳನ್ನು ಕೂಡ ಗಳಿಸಿದ್ದಾರೆ. ವ್ಯಾಸರಾಯ ಸಾರ್ವಭೌಮರ ಆರಾಧನೆಗಾಗಿ ಯದುರಾರೈ ಗುರುವೇ ಸಮನಾರೈ ಈ ಕೃತಿಯನ್ನು ನಮಗಾಗಿ ಹಾಡುತ್ತಿದ್ದಾರೆ. Namaste everyone, today I will be presenting the song Yedurare Nimage Samanare. ಅಮಿತ ದ್ವಿಜಾವಳಿ
ಬಾಡಿಸಿ ವಿಮತರ ಮುಖ ಕಮಲಂಗಣ ಬಾಡಿಸಿ ವಿಮತರ ಮುಖ ಕಮಲಂಗಣ ಬಾಡಿಸಿ ಅಮಿತ ದ್ವಿಜಾವಳಿ ಕುಮುದ ಗರಳರಿಸಿ ವಿಮತರ ಮುಖ ಕಮಲಂಗಣ ಬಾಡಿಸಿ ಸ್ವಮತರ ಹೃತ್ಸಂತಾಪಗಳೋಡಿಸಿ ವಿಮಲ ಸುಕೀರ್ತಿಯ ಪಡೆದೆಯು ಚಂದ್ರ ಕ್ಷೇತ್ರದಿಂದ ಡಾಕ್ಟರೇಟ್ ಹೊಂದಿರುವ ಡಾಕ್ಟರ್ ಗಿರಿಧರ್ ತಿರುಮಲೆ
ಅವರು 5 ವರ್ಷ ವಯಸ್ಸಿನಿಂದಲೇ ತಾಯಿ ಶ್ರೀಮತಿ ವಸುಂಧರಾ ಶ್ರೀನಿವಾಸನ್ ಅವರಿಂದ ಕೊಳಲು ಮತ್ತು ಹಾಡುಗಾರಿಕೆಯನ್ನು ಕಲಿಯಲು ಪ್ರಾರಂಭಿಸಿದರು. ನಂತರ ಕೊಳಲು ವಾದನದ ಕಲಿಕೆಯನ್ನು ಡಾಕ್ಟರ್ ಟಿ ಆರ್ ಮಹಾಲಿಂಗಂ ಅವರ ಶಿಷ್ಯರಾದ ಶ್ರೀ ಎಸ್ ಪಿ ದಿಂಡಿಗಲ್ ನಟರಾಜ್ ಅವರಿಂದ ಮುಂದುವರಿಸಿದರು. ತಾಯಿಯಲ್ಲಿ ಶಾಶ್ವತ ಶಿಷ್ಯತ್ವವನ್ನು ಹೊಂದಿರುವ ಗಿರಿಧರ್ ಅವರು ಶಶಾಂಕ್ ಸುಬ್ರಹ್ಮಣ್ಯಂ ಅವರಿಂದಲೂ ತಾಂತ್ರಿಕ ಮಾರ್ಗದರ್ಶನ ಪಡೆದಿರುತ್ತಾರೆ. ಸಿಡ್ನಿಯಲ್ಲಿ ನೆಲೆಸಿರುವ ಇವರು ಪುರಂದರ ಆರಾಧನೆ, ಸಿಡ್ನಿ ಅಣ್ಣಮ್ಮಯ್ಯ ವೃಂದ ಮತ್ತು ಶ್ರೀ ಅಣ್ಣಮ್ಮಯ್ಯ ಜಯಂತಿ ಮಹೋತ್ಸವಗಳ ಆಚರಣೆಯಲ್ಲಿ 20 ವರ್ಷಗಳಿಂದಲೂ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಸಿಡ್ನಿ ಮ್ಯೂಸಿಕ್ ಸರ್ಕಲ್ನ ಕಾರ್ಯಕರ್ತರಾಗಿದ್ದು ಅನೇಕ ಬಾರಿ ಇಲ್ಲಿ ಕೊಳಲು, ಸೋಲೋ ಮತ್ತು ಜುಗಲ್ಬಂದಿ ಕಚೇರಿಗಳನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಬೆಂಗಳೂರು, ಪೋರ್ಟ್ಲ್ಯಾಂಡ್ ಆರಿಗಾನ್, ಸ್ಯಾನ್ ಹೋಸೆಗಳಲ್ಲೂ ಕಾರ್ಯಕ್ರಮ ನೀಡಿದ್ದಾರೆ. ಗಿರಿಧರ್ ಅವರು ಸಂಗೀತದ ವಿಷಯ ಕುರಿತಾದ ಅನೇಕ ಲೇಖನಗಳನ್ನು ಬರೆದಿದ್ದಾರೆ ಮತ್ತು ಅನೇಕ ಲೆಕ್ಚರ್ ಡೆಮೋಸ್ಗಳನ್ನು ನೀಡಿದ್ದಾರೆ. ಹಾಡುಗಾರಿಕೆ ಮತ್ತು ಕೊಳಲು ವಾದನವನ್ನು ವಲ್ಲಕಿ ಸ್ಕೂಲ್ ಆಫ್ ಮ್ಯೂಸಿಕ್ ಕಡೆಯಿಂದ ಅನೇಕ ಶಿಷ್ಯರಿಗೆ ಕಲಿಸುತ್ತಿದ್ದಾರೆ. ಇವೇ ಅಲ್ಲದೆ ಡಿಜಿಟಲ್ ವೇದಿಕೆಯಲ್ಲಿ ಕರ್ನಾಟಕ ಮ್ಯೂಸಿಕ್ ಅಪ್ರಿಸಿಯೇಷನ್ ಎಂಬ ಕಾರ್ಯಕ್ರಮವನ್ನು ಶಾಸ್ತ್ರೀಯ ಸಂಗೀತ ಪ್ರೇಮಿಗಳಿಗಾಗಿ ನೀಡುತ್ತಿದ್ದಾರೆ. ಅನೇಕರಿಗೆ ಕೊಳಲು ವಾದನ ಮತ್ತು ಹಾಡುಗಾರಿಕೆಯ ಶಿಕ್ಷಣ ಕೂಡ ಕೊಡುತ್ತಿದ್ದಾರೆ. ಈ ದಿನ ವ್ಯಾಸರಾಯರ ಆರಾಧನೆಗಾಗಿ ಕಾಳಿಂಗನ ಮೆಟ್ಟಿ ಈ ಕೃತಿಯನ್ನು ನಮಗಾಗಿ ಹಾಡುತ್ತಿದ್ದಾರೆ. ಕಾಳಿಂಗ ನಮೇಟ್ಟಿ ಕಾಳಿಂಗ ನಮೇಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಕಾಳಿಂಗ ನಮೇಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಕಾಳಿಂಗ ನಮೇಟ್ಟಿ ಆಡಿದ ಭರದಲ್ಲಿ ಕಾಳಿಂಗ ಮೇಟಿ ಆಡಿದ ಭರದಲ್ಲಿ ಕಾಳಿಂಗನ ಮೇಟಿ ಆಡಿದ ಭರದಲ್ಲಿ ಶ್ರೀವಾಸ ಉರದಲ್ಲಿ ಕೊರಳಲ್ಲಿ ವನಮಾಲೆ ಶ್ರೀವಾಸ ಊರದಲ್ಲಿ ಕೊರಳಲ್ಲಿ ವನಮಾಲೆ ತರಳತನದಲ್ಲಿ ಯಮುನಯ ಮಡುವಿನಲ್ಲಿ ತರಳತನದಲ್ಲಿ ಯಮುನಯ ಮಡುವಿನಲ್ಲಿ ಆಡುತ್ತ ಪಾಡುತ್ತ ಕಾಳಿಂಗನ ಮೇಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಕಾಲಲ್ಲಿ ಗೆಜಗಲು ಗಲ್ಲು ಕಾಲಲ್ಲಿ ಗೆಜಗಲು ಗಲ್ಲು ಕೆನ್ನೆ ಫಾಲದಿ ತಿರಕವು ಹೊಳೆ ಹೊಳೆ ಹೊಳೆಯುತ್ತ ಕಾಲಲ್ಲಿ ಗೆಜಗಲು ಗಲ್ಲು ಕೆನ್ನೆ ಹಲದಿ ತಿಲಕವು ಹೊಳೆ ಹೊಳೆ ಹೊಳೆಯುತ್ತ ಜ್ವಲಿತ ಮಣಿಮಯ ಲಲಿತ ಪದಕ
ಜ್ವಲಿತ ಮಣಿಮಯ ಲಲಿತ ಪದಕ ಹಾರ ಜ್ವಲಿತ ಕಾಂತಿ ಬೆಳಗುತ್ತ ದಿಕ್ಕುಗಳಲ್ಲಿ ಜ್ವಲಿತ ಕಾಂತಿ ಬೆಳಗುತ್ತ ದಿಕ್ಕುಗಳಲ್ಲಿ ಕಾಳಿಂಗನ ಮೇಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಸುರರುದುಂದುವಿಯ ಢಣ ಢಣ ಢಣರೆಂದು ಸುರರುದುಂದುವಿಯ ಢಣ ಢಣ ಢಣರೆಂದು ಮರೆಯ ತಾಳಗಳು ಝಣ ಝಣ ಝಣರೆಂದು ಸುರರುದುಂದುವಿಯ ಢಣ ಢಣ ಢಣರೆಂದು ಮರೆಯ ತಾಳಗಳು ಝಣ ಝಣ ಝಣರೆಂದು ಹರಬ್ರಹ್ಮ ಸುರರು ತೈ ತಥಯ್ಯನಲು ಹರ ಬ್ರಹ್ಮ ಸುರರು ತೈ ತಥಯ್ಯನಲು ನಾರದ ತುಂಬುರ ಸಿದ್ಧರು ಹರ ಬ್ರಹ್ಮ ಸುರರು ತೈ ತಥಯ್ಯನಲು ನಾರದ ತುಂಬುರ ಸಿದ್ಧರು ವಿದ್ಯಾಧರರು ಅಂಬರದಲ್ಲಿ ಆಡುತ್ತ ಪಾಡಲು ಕಾಳಿಂಗನ ಮೇಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ನಾರದ ತುಂಬುರ ಸೀದರು ವಿದ್ಯಾಧರರು ಅಂಬರದಲ್ಲಿ ಆಡುತ್ತ ಪಾಡಲು ಕಾಳಿಂಗನ ಮೇಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಯೋಗಿಗಳೆಲ್ಲ ಜಯ ಜಯ ಜಯವನ್ನೇ ಭೋಗಿಗಳಲ್ಲೆಲ್ಲ ಭಯ ಭಯ ಭಯವನ್ನೇ ಯೋಗಿಗಳೆಲ್ಲ ಜಯ ಜಯ ಜಯವನ್ನೇ ಭೋಗಿಗಳೆಲ್ಲ ಭಯ ಭಯ ಭಯವನ್ನೇ ನಾಗ ಕನ್ಯರು ಅಭಯ ಅಭಯವನ್ನೇ ನಾಗ ಶಯನ ಸಿರಿ ಕೃಷ್ಣ ಜನನೀಯ ಕಂಡು ಯೋಗಿಗಳೆಲ್ಲ ಜಯ ಜಯ ಜಯವನ್ನೇ ಭೋಗಿಗಳೆಲ್ಲ ಭಯ ಭಯ ಭಯವನ್ನೇ ನಾಗ ಕನ್ಯರು ಅಭಯ ಅಭಯವನ್ನೇ ನಾಗ ಶಯನ ಸಿರಿ ಕೃಷ್ಣ ಜನನೀಯ ಕಂಡು ದೇಹನೆ ಬಿಗಿತಾಪಿ ಮುದನು ತೋರಿದ ಕಾಳಿಂಗನ ಮೇಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಕಾಳಿಂಗನ ಮೇಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಕಾಳಿಂಗನ ಮೇಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಕಾಳಿಂಗನ
ಮೇಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಕಾಳಿಂಗನ ಮೇಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಕಾಳಿಂಗನ ಮೇಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಕಾಳಿಂಗನ ಮೇಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಕಾಳಿಂಗನ ಮೇಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಶ್ರೀಮತಿ ಅಪರ್ಣಾ ನಾಗಶಯನ ಅವರು ಸಿಡ್ನಿಯ ಓರ್ವ ಜನಪ್ರಿಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ಸಂಗೀತ ನಿರ್ದೇಶಕಿ ಮತ್ತು ಅಧ್ಯಾಪಕಿ ಆಗಿದ್ದಾರೆ ತಂದೆ ಸ್ವರ್ಗೀಯ ಪಂಡಿತ್ ದತ್ತಾತ್ರೇಯ ಗರುಡ್ ಅವರ ಶಿಷ್ಯರಾಗಿದ್ದು ನಂತರದ ಕಲಿಕೆ ಮತ್ತು ಸಾಧನೆಯನ್ನು ಸೋದರಿಯಾದ ವಿದುಷಿ ವೇದಾವತಿ ಗೋಪಾಲಸ್ವಾಮಿ ಅವರೊಂದಿಗೆ ನಡೆಸಿದ್ದಾರೆ ಇಲ್ಲಿ ಭಾವಿಕಾ ಸಿಡ್ನಿ ಸಂಸ್ಥೆಯನ್ನು ತಂದೆಯವರ ಹೆಸರಿನಲ್ಲಿ ಸ್ಥಾಪಿಸಿದ್ದು ಈ ಸಂಸ್ಥೆಯ ಅಡಿಯಲ್ಲಿ ಅಪರ್ಣಾ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಲಘು ಶಾಸ್ತ್ರೀಯ ಸಂಗೀತ ತಬಲಾ ಹಾರ್ಮೋನಿಯಂ ಕೀಬೋರ್ಡ್ ತರಗತಿಗಳನ್ನು ಈಗ 25 ವರ್ಷಗಳಿಂದಲೂ ನಡೆಸುತ್ತಿದ್ದಾರೆ ಅಪರ್ಣಾ ಅವರು ಸ್ಥಳೀಯ ರೇಡಿಯೋಗಾಗಿ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಅದನ್ನು ನಿರ್ದೇಶಿಸಿದ್ದಾರೆ ಅವರು ಸಿಡ್ನಿ ಮತ್ತು ಕ್ಯಾನ್ಬರಾಗಳಲ್ಲಿ ಪ್ರದರ್ಶಿತವಾದ ದೇವದಾಸ್ ದ ಮ್ಯೂಸಿಕಲ್ ದ ನಾಚ್ ಗರ್ಲ್ಸ್ ಮತ್ತು ನೈನ್ ಫ್ಲೇವರ್ಸ್ ಸಂಗೀತ ನಾಟಕಗಳಿಗೆ ಸಂಗೀತ ನಿರ್ಮಿಸಿ ನಿರ್ದೇಶಿಸಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ನಡೆಯುವ ಪಾರಮಸಾಲ ಮುಂತಾದ ಅನೇಕ ಮೇಳಗಳಲ್ಲಿ ಶಾಸ್ತ್ರೀಯ ಸಂಗೀತ ಮತ್ತು ಲಘುಶಾಸ್ತ್ರೀಯ ಸಂಗೀತ ಕಚೇರಿಗಳನ್ನು ನೀಡಿದ್ದಾರೆ ಅನೇಕ ವರ್ಷಗಳಿಂದ ವಿವಿಧ ಸಂಸ್ಥೆಗಳ ಆರ್ಥಿಕ ನೆರವಿಗಾಗಿ ಸಂಗೀತ ಕಚೇರಿಗಳನ್ನು ಮಾಡಿ ನೆರವು ನೀಡಿದ್ದಾರೆ ಅಪರ್ಣಾ ಅವರು ಅವರ ತಂದೆ ಮತ್ತು ಗುರುಗಳು ಉಪದೇಶಿಸಿದ ಮಿತಿಯಿಲ್ಲದೆ ಕಲಿ ತಡೆ ಹಿಡಿಯದೆ ಕಲಿಸು ಈ ಘೋಷಣೆಯನ್ನು ಪಾಲಿಸುತ್ತಾ ಭಾರತೀಯ ಶಾಸ್ತ್ರೀಯ ಸಂಗೀತದ ಪರಿಮಳವನ್ನು ಈ ದೇಶದಲ್ಲೆಲ್ಲ ಹರಡುತ್ತಿದ್ದಾರೆ ಈಗ ಶ್ರೀ ವ್ಯಾಸರಾಯ ಗುರು ಸಾರ್ವಭೌಮರ ಆರಾಧನೆಯಲ್ಲಿ ಜನುಮ ಜನುಮದಲ್ಲಿ ಈ ಕೃತಿಗೆ ಅವರ ಸೋದರಿಯಾದ ವೇದಾವತಿ ಅವರು ರಾಗ ಸಂಯೋಜಿಸಿರುವ ಗೀತೆಯನ್ನು ನಿಮಗಾಗಿ ಪ್ರಸ್ತುತಪಡಿಸಿ ನಮಸ್ಕಾರ ನಾನೀಗ ಹಾಡ್ತಾ ಇರೋದು ಶ್ರೀ ವ್ಯಾಸತೀರ್ಥರ ಕೃತಿ ರಾಗ್ ಮಧುವಂತಿ ತಾಳ ಝಪ್ತಾನ ಇದರ ರಾಗ ಸಂಯೋಜನೆ ನಮ್ಮ ಗುರುಗಳಾದ ಶ್ರೀಮತಿ ವಿದುಷಿ ವೇದಾವತಿ ಗೋಪಾಲಸ್ವಾಮಿಯವರದು ಮೇರೆ ಊರ್ಧ್ವ ಪುಂಡ್ರ
मेरे वशंख चक्र भुज तोड़ो भकुतियो।
ಕೃಷ್ಣ ದಯದಿಂದಲೇ ನನಗೆ ಜನುಮ ಜನುಮದಲ್ಲಿ ಕೊಡು ಕಂಡ್ಯ ಹರಿ ಶ್ರೀಮತಿ ಉಮಾ ಅಯ್ಯರ್ ಅವರು ಸಿಡ್ನಿಯಲ್ಲಿ ನೆಲೆಸಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದೆ. ಮೂಲತಃ ಭಾರತೀಯರಾದ ಇವರು 8 ವರ್ಷ ವಯಸ್ಸಿನಿಂದಲೇ ಅವರ ಅಜ್ಜಿ ಶ್ರೀಮತಿ ಚೆಲ್ಲಮ್ಮ ಅವರಿಂದ ಸಂಗೀತ ಕಲಿಯಲು ಪ್ರಾರಂಭಿಸಿದರು. ನಂತರ ಶ್ರೀ ಶೆಮ್ಮಂಗುಡಿ ಶ್ರೀನಿವಾಸ ಅಯ್ಯರ್ ಅವರ ಶಿಷ್ಯರಲ್ಲೊಬ್ಬರಾದ ಶ್ರೀ ಶನ್ನಕೋಟ ನಾರಾಯಣನ್ ಅವರ ಬಳಿ ಕಲಿಕೆ ಮುಂದುವರಿಸಿದರು. ಉಮಾ ಅವರು ಕೇರಳ ಯೂನಿವರ್ಸಿಟಿಯ ಸಂಗೀತದಲ್ಲಿ ಮಾಸ್ಟರ್ಸ್ ಡಿಗ್ರಿ ಹೊಂದಿದ್ದು ಇದರ ಮೊದಲ ರ್ಯಾಂಕ್ ವಿಜೇತರು ಕೂಡ. ಟ್ರಿಚಿಯ ಸೀತಾಲಕ್ಷ್ಮಿ ರಾಮಸ್ವಾಮಿ ಕಾಲೇಜ್ನ ಸಂಗೀತ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಆಕಾಶವಾಣಿಯಲ್ಲಿ ಬಿ ಗ್ರೇಡ್ ಕಲಾವಿದೆಯಾಗಿ ಹಲವಾರು ಕಚೇರಿಗಳನ್ನು ನಡೆಸಿದ್ದಾರೆ. ಆಸ್ಟ್ರೇಲಿಯಾನಲ್ಲಿ ಉಮಾ ಅವರು ಸಿಡ್ನಿ, ಕ್ಯಾನ್ಬರಾ, ಮೆಲ್ಬರ್ನ್ ಮುಂತಾದ ಸ್ಥಳಗಳಲ್ಲಿ ಶಾಸ್ತ್ರೀಯ ಮತ್ತು ಲಘುಶಾಸ್ತ್ರೀಯ ಸಂಗೀತ ಕಚೇರಿಗಳನ್ನು ಅನೇಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳಿಗಾಗಿ ನೀಡಿದ್ದಾರೆ. ಇವರು 1982 ಸ್ಥಾಪಿತವಾದ ಸಿಡ್ನಿ ಮ್ಯೂಸಿಕ್ ಸರ್ಕಲ್ ಸಂಸ್ಥೆಯ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ದು ಅದರ ಅತ್ಯಂತ ಕ್ರಿಯಾಶೀಲ ಕಲಾವಿದರಾಗಿದ್ದಾರೆ. ಉಮಾ ಅವರು ವೃಂದದವರ ಜೊತೆಗೂಡಿ ಸ್ವಾತಿ ತಿರುನಾಳ್ ಸಂಗೀತೋತ್ಸವವನ್ನು ಕೂಡ ನಡೆಸಿಕೊಂಡು ಬಂದಿದ್ದಾರೆ. ಈಗ ಶ್ರೀ ವ್ಯಾಸರಾಯರ ಆರಾಧನೆಯಲ್ಲಿ ಅತ್ಯಂತ ಜನಪ್ರಿಯವಾದ ಕೃತಿಯಲ್ಲಿ ಒಂದಾದ ಕೃಷ್ಣಾನೀ ಬೇಗನೆ ಬಾರೋ ಕೃತಿಯನ್ನು ನಮಗಾಗಿ ತಂದಿದ್ದಾರೆ. ಇನ್ನೊಂದು ವಿಶೇಷ ಏನೆಂದರೆ ಈ ಕೃತಿಯನ್ನು ನಿಮ್ಮಲ್ಲಿಗೆ ತರುವಲ್ಲಿ ಅವರ ಮಕ್ಕಳಾದ ನಿರ್ಮಲ್ ಅಯ್ಯರ್ ಅವರು ಮೃದಂಗದಲ್ಲಿ ಜೊತೆಗೂಡಿದ್ದಾರೆ. ಇದೋ ಕೇಳಿ. Vishwadharam
ಅವರು ಸಿಡ್ನಿಯಲ್ಲಿ ನೆಲೆಸಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರು. 10 ವರ್ಷ ವಯಸ್ಸಿನಿಂದಲೇ ಸಂಗೀತ ಕಲಿಯಲು ಪ್ರಾರಂಭಿಸಿದ ಕೃಷ್ಣ ಅವರು ಆಸ್ಟ್ರೇಲಿಯಾದ ಶ್ರೇಷ್ಠ ಕಲಾವಿದರಲ್ಲಿ ಒಬ್ಬರು. ಕೃಷ್ಣ ಅವರಿಗೆ ಹಲವಾರು ಶ್ರೇಷ್ಠ ಕರ್ನಾಟಕ ಸಂಗೀತ ವಿದ್ವಾಂಸರಿಂದ ಸಂಗೀತ ಪಾಠ ಆಗಿದೆ. ಅವರುಗಳು ಖ್ಯಾತರಾದ ಹೈದರಾಬಾದ್ ಸಹೋದರರು ಡಿ ಶೇಷಾಚಾರಿ, ಕೊಳಲು ಪ್ರವೀಣರಾದ ರಮಣಿ ತ್ಯಾಗರಾಜನ್, ರಾಮನಾಥ ಅಯ್ಯರ್ ಮತ್ತು ಡಾಕ್ಟರ್ ರಾಮರಾವ್. ಸುಮಾರು 25 ವರ್ಷಗಳಲ್ಲಿ ಕೃಷ್ಣ ಅವರು ಚೆನ್ನೈ, ಬೆಂಗಳೂರು ಮತ್ತು ತಿರುಪತಿ ಅಲ್ಲದೆ ಬರ್ಮಿಂಗ್ಹ್ಯಾಮ್, ನ್ಯೂಜೆರ್ಸಿ ಮತ್ತು ಪೋರ್ಟ್ಲ್ಯಾಂಡ್, ಆಸ್ಟ್ರೇಲಿಯಾದ ಸಿಡ್ನಿ, ಮೆಲ್ಬರ್ನ್, ಬ್ರಿಸ್ಬೇನ್ ಹೀಗೆ ಪ್ರಪಂಚದ ಅನೇಕ ಕಡೆಗಳಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ. ಸುಮಾರು 20 ವರ್ಷಗಳಿಂದಲೂ ಆಸಕ್ತರಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಾಠ ಮಾಡುತ್ತಿದ್ದಾರೆ. ಈಗ ಕೃಷ್ಣ ಅವರು ಶ್ರೀ ವ್ಯಾಸರಾಯರ ಎನ್ನ ಬಿಂಬ ಮೂರುತಿಯ ಕೃತಿಯನ್ನು ನಮಗಾಗಿ ತಂದಿದ್ದಾರೆ. Hey, 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 hey.
ಸ್ಥಿರವಾಗಿ ಕೂಡಿದ ಸ್ನೇಹ ಬುದ್ಧಿಯ ಆದತಿ ಉಂದೆಂದವೇ ಎಲ್ಲ ನೈವೇದ್ಯ ಎನ್ನ ಬಿಂಬ ಮೂರುದಿಯ ಪೂಜಿಪೇಣಾನು ಮನ ಮೂಟಿ ಅನುದಿನ ಮರೆಯದೇ ಮರೆಯದೇ ಅನ್ಯ ದೇವತೆ ಯಾಕೆ ಅನ್ಯ ಪ್ರತಿಮೆ ಯಾಕೆ ಅನ್ಯ ದೇವತೆ ಯಾಕೆ ಅನ್ಯ ಪ್ರತಿಮೆ ಯಾಕೆ ಅನ್ಯವಾದ ಮಂತ್ರ ತಂತ್ರವೇಕೆ ಅನ್ಯ ದೇವತೆ ಯಾಕೆ ಅನ್ಯ ಪ್ರತಿಮೆ ಯಾಕೆ ಅನ್ಯವಾದ ಮಂತ್ರ ತಂತ್ರವೇಕೆ ಎನ್ನಾಳಿ ಭರಿತ ಸಾಧನೆಗಳು ಇದನು ಎನ್ನಾಳಿ ಭರಿತ ಸಾಧನೆಗಳು ಇದನು ಚೆನ್ನಾಗಿ ಶ್ರೀಕೃಷ್ಣ ಸ್ವಾಮಿಯ ಪೂಜಿಸುವೆ ಎನ್ನಾಳಿ ಭರಿತ ಸಾಧನೆಗಳು ಇದನು ಚೆನ್ನಾಗಿ ಶ್ರೀಕೃಷ್ಣ ಸ್ವಾಮಿಯ ಪೂಜಿಸುವೆ ಎನ್ನ ಬಿಂಬ ಮೂರುತಿಯ ಪೂಜಿಪೆ ನಾನು ಮನ ಮೂಟಿ ಅನುದಿನ ಮರೆಯದೆ 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 ಮಾಲವಿಕಾ ಭಾರದ್ವಾಜ್ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅನೇಕ ವರ್ಷಗಳಿಂದ ಶ್ರೀಮತಿ ಟಿ ಎಸ್ ವಸುಂಧರಾ, ಶ್ರೀಮತಿ ಎಚ್ ಗೀತಾ ಮತ್ತು ತಿರುಮಲೈ ಶ್ರೀನಿವಾಸ್ ಮುಂತಾದ ಗುರುಗಳಿಂದ ಕಲಿತಿದ್ದಾರೆ. ಮಾಲವಿಕಾ ಅವರು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಗಾನಕೋಗಿಲೆ, ಡಾಕ್ಟರ್ ರಾಜಕುಮಾರ್ ಪ್ರಶಸ್ತಿ ಮತ್ತು ಕುವೆಂಪು ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದಾರೆ. ವಿಜಯ್ ಪ್ರಕಾಶ್, ಪ್ರವೀಣ್ ಡಿರಾವ್ ಮೊದಲಾದ ಅನೇಕ ಜನಪ್ರಿಯ ಗಾಯಕರು, ಸಂಗೀತ ನಿರ್ದೇಶಕರುಗಳೊಡನೆ ವೇದಿಕೆ ಹಂಚಿಕೊಂಡ ಮಹತ್ತರ ಅವಕಾಶ ಮಾಲವಿಕಾ ಅವರಿಗೆ ದೊರೆತಿದೆ. ಸಂಗೀತದ ಮೇಲಿನ ಅಮಿತ ಉತ್ಸಾಹದಿಂದ ಸಿಡ್ನಿಯಲ್ಲಿ ರಾಗಾ ಮ್ಯೂಸಿಕ್ ಅಕಾಡೆಮಿ ಸ್ಥಾಪಿಸಿ ಆಸಕ್ತ ಗಾಯಕರಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವೈವಿಧ್ಯಮಯ ಹಾಡುಗಾರಿಕೆ ಮತ್ತು ಗಾಯನ ಕಲೆಯ ವಿಶೇಷ ತಾಂತ್ರಿಕತೆಯನ್ನು ಕಲಿಸುವ ಕಾರ್ಯವನ್ನು ಹೆಂಬಿಕೊಂಡಿದ್ದಾರೆ. ಈಗ ನಮಗಾಗಿ ಮಾಳವಿಕಾ ಅವರು ಕಡಗೋಲ ತಾರೆನ್ನ ಚಿನ್ನವೇ ಈ ಕೃತಿಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಕಡುಗೋಲ ತಾರೆನ್ನ ಚಿನ್ನವೇ ಕಡುಗೋಲ ತಾರೆನ್ನ ಚಿನ್ನವೇ ಕಡುಗೋಲ ತಾರೆನ್ನ ಚಿನ್ನವೇ ಮೊಸರೊಡೆದಾರೆ 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 ಬಾರದೂರನ್ನವೇ ಕಡುಗೋಲ ತಾರೆನ್ನ ಚಿನ್ನವೇ ಮೊಸರೊಡೆದಾರೆ ಬೆಣ್ಣೆ ಬಾರದೂರನ್ನವೇ ಕಡುಗೋಲ ತಾರೆನ್ನ ಚಿನ್ನವೇ ಅಣ್ಣನ ಒಡಗೊಂಡು ಬಾರಯ್ಯ ಅಣ್ಣನ ಒಡಗೊಂಡು
ಮೆಲುವಿದಂತೆ ಅಣ್ಣನ ಒಡಗೊಂಡು ಬಾರಯ್ಯ ಸವಿ ಸವಿ ಬೆಣ್ಣೆಯ ಮುದ್ದೆಯ ಮೆಲುವಿದಂತೆ ಕಡುಗೋಲ ತಾರೆನ್ನ ಚಿನ್ನವೇ ಪುಟ್ಟ ಬೂಚಿಯ ತಂದು ನಿನ್ನಯ ತೊಟ್ಟಿಲ ಕಾಲಿಗೆ ಕಟಿಸುವೆ ಪುಟ್ಟ ಬೂಚಿಯ ಕಂಡು ನಿನ್ನಯ ತೊಟ್ಟಿಲ ಕಾಲಿಗೆ ಕಟಿಸುವೆ ಬಟ್ಟಲು ತುಂಬಿದ ಸಕ್ಕರೆ ನಿನಗಿವೆ ಬಟ್ಟಲು ತುಂಬಿದ ಸಕ್ಕರೆ ನಿನಗಿವೆ ಬಟ್ಟಲು ತುಂಬಿದ ಸಕ್ಕರೆ ನಿನಗಿವೆ ಕಟ್ಟಾಣಿ ಮುತ್ತಿನ ಕಣಿಯೇ ಬಾರಾಮ ಕಡುಗೋ ತಾರೆನ್ನ ಚಿನ್ನವೇ ಬಡವರ ಭಾಗ್ಯದ ನಿಧಿಯೇ ಬಡವರ ಭಾಗ್ಯದ ನಿಧಿಯೇ ಗೋಕುಲದ ಒಡೆಯ ಪುರಂದರ ಕೃಷ್ಣಯ್ಯ ಬಡವರ ಭಾಗ್ಯದ ನಿಧಿಯೇ ಗೋಕುಲದ ಒಡೆಯ ಪುರಂದರ ಕೃಷ್ಣಯ್ಯ ಕಡಲೊಳು ದುಡುಕು ಮಾಡುವರೇನೋ ಕಡಲೊಳು ದುಡುಕು ಮಾಡುವರೇನೋ ಕಡಲೊಳು ರಂಗಯ್ಯ ರಂಗ ಬಾರಾಮ ಕಡುಗೋಲ ತಾರೆನ್ನ ಚಿನ್ನವೇ ಮೊಸರೊಡೆದರೆ ಬೆಣ್ಣೆ ಬಾರದು ರನ್ನವೇ ಕಡುಗೋಲ ತಾರೆನ್ನ ಚಿನ್ನವೇ ಪುಷ್ಪ ಜಗದೀಶ್ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ವಿದ್ವಾನ್ ಶ್ರೀ ಎಲ್ ರಾಜಾರಾವ್ ಅವರ ಬಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಯಲು ಪ್ರಾರಂಭಿಸಿದರು. ನಂತರ ಲಘು ಶಾಸ್ತ್ರೀಯ ಸಂಗೀತ ಮತ್ತು ಭಾವಗೀತೆಗಳನ್ನು ಮೈಸೂರು ಅನಂತಸ್ವಾಮಿ ಅವರಿಂದ ಕಲಿತರು. ಆಸ್ಟ್ರೇಲಿಯಾಕ್ಕೆ ಬಂದು ನೆಲೆಸಿದ ಮೇಲೆಯೂ ಪುಷ್ಪ ಅವರ ಗಾಯನದ ಉತ್ಸಾಹವನ್ನು ಮುಂದುವರಿಸುತ್ತಾ ಸಿಡ್ನಿ ಅಲ್ಲದೆ ಕ್ಯಾನ್ಬರಾ, ಮೆಲ್ಬರ್ನ್ ಮತ್ತು ಬ್ರಿಸ್ಬೇನ್ ನಗರಗಳಲ್ಲಿಯೂ ಕಾರ್ಯಕ್ರಮ ನೀಡುತ್ತಿದ್ದಾರೆ. ಕನ್ನಡ ಭಾಷೆ ಅಲ್ಲದೆ ಹಿಂದಿ ಮತ್ತು ಸಂಸ್ಕೃತದಲ್ಲಿಯೂ ಸುಗಮವಾಗಿ ಹಾಡುವ ಪುಷ್ಪ ಅವರ ಭಾವಪೂರ್ಣ ಗಾಯನಕ್ಕೆ ಹೆಸರಾಗಿದ್ದಾರೆ. ಅನೇಕ ಭಾವಗೀತೆ, ಭಜನ್ಸ್ ಮತ್ತು ದೇವರ ನಾಮಗಳಿಗೆ ರಾಗ ಸಂಯೋಜಿಸಿ ಅನೇಕ ಆಸಕ್ತರಿಗೆ ಸಂಗೀತ ಪಾಠ ಕೂಡ ನೀಡುತ್ತಿದ್ದಾರೆ. ಚಿನ್ಮಯ ಮಿಷನ್ನ ಸ್ವಾಮಿ ಸ್ವರೂಪಾನಂದ ಅವರ ಶ್ರೀರಾಮಚರಿತ ಮಾನಸ, ಹನುಮಾನ್ ಚಾಲೀಸ ಮತ್ತು ಸಂಪುಟ ಮೋಚನಾ ಅಷ್ಟಕ ಪ್ರವಚನಗಳಿಗೆ ಹಾಡುವ ವಿಶೇಷ ಅವಕಾಶ ಪುಷ್ಪ ಅವರಿಗೆ ದೊರೆತದ್ದು ಅವರಿಗೆ ಅತ್ಯಂತ ಧನ್ಯ ಭಾವವನ್ನು ಕೊಟ್ಟಿದೆ. ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಸಿಡ್ನಿಗೆ ಬಂದಾಗ ಅವರ ಸ್ವಾಗತ ಸಮಾರಂಭದಲ್ಲಿ ಹಾಡಿದ್ದು ಮತ್ತೊಂದು ಸ್ಮರಣೀಯ ಕಾರ್ಯಕ್ರಮ. ಸಿಡ್ನಿಯಲ್ಲಿ 20 ವರ್ಷಗಳಿಂದ ನಡೆಯುತ್ತಿರುವ ಪುರಂದರ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಪುಷ್ಪ ಅವರು ಇತ್ತೀಚೆಗೆ ಅನೇಕ ಜಾಗತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದು
ಆಸ್ಟ್ರೇಲಿಯಾ ಸೆಗ್ಮೆಂಟ್ನ ನಿರ್ವಹಣೆ ಕೂಡ ಮಾಡುತ್ತಿದ್ದಾರೆ. ಮುನಿತ್ರಯ ದರ್ಶನ ಆಯೋಜಿಸಿದ ಜಾಗತಿಕ ವ್ಯಾಸ ಪುರಂದರ ಉತ್ಸವ, ವಿವಿಡ್ ಲಿಪಿ ರೇಡಿಯೋ ಗಿರ್ಮಿಟ್ ಆಯೋಜಿಸಿದ ಜಾಗತಿಕ ಪುರಂದರ ಉತ್ಸವ ಮತ್ತು ಈಗ ನೀವು ನೋಡುತ್ತಿರುವ ವ್ಯಾಸರಾಜ ಗುರು ಸಾರ್ವಭೌಮ ಆರಾಧನೆಯ ಆಸ್ಟ್ರೇಲಿಯಾ ಸೆಗ್ಮೆಂಟ್ ಅನ್ನು ಪುಷ್ಪಾ ಅವರು ನಿರ್ವಹಿಸಿದ್ದಾರೆ. ಈಗ ಪುಷ್ಪಾ ಅವರೇ ರಾಗಮಾಲಿಕೆಯಲ್ಲಿ ಸಂಯೋಜಿಸಿರುವ ವ್ಯಾಸರಾಯರ ಜಯ ವಾಯು ಹನುಮಂತ ಕೃತಿಯನ್ನು ಅವರ ಧ್ವನಿಯಲ್ಲಿಯೇ ಕೇಳೋಣ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಭಜಕನೀರಾದೆ
ಪರಾಗದಿ ಪಾಂಡು ಗೋಪನಾತ್ಮ ಜನರಿಸಿ ಶ್ರೀಪಾತ ಸಾರಥಿಯ ಭಜಕನೀನಾದೆ ಪಾಪಿ ಮಾಗಧ ಬಕರ ಕೀಚಕ ಹಿಡಿಂಬಕರ ಪಾಪಿ ಮಾಗಧ ಬಕರ ಕೀಚಕ ಹಿಡಿಂಬಕರ ಕೋಪದಲ್ಲಿ ತರಿದೆ ಹೂ ಜಗದಿ ಮೆರೆದೆ ಕೋಪದಲ್ಲಿ ತರಿದೆ ಹೂ ಜಗದಿ ಮೆರೆದೆ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಧುರದಲ್ಲಿ ದುರ್ಯೋಧನನ ಬಲವನು ತಿಳಿದೆ ಅರಿತು ದುಶ್ಯಾಸನನ ಒಡಲನು ಬಗೆದೆ ಧುರದಲ್ಲಿ ದುರ್ಯೋಧನನ ಬಲವನು ತಿಳಿದೆ ಅರಿತು ದುಶ್ಯಾಸನನ ಒಡಲನು ಬಗೆದೆ ಪುರವ ತಪ್ಪಿಸಿ ಕೌರವನ್ನ ತೊಡೆಗಳ ಮುರಿದೆ ಪುರವ ತಪ್ಪಿಸಿ ಕೌರವನ್ನ ತೊಡೆಗಳ ಮುರಿದೆ ಹರಿಯ ಕಿಂಕರ ಧುರಂಧರಗಾರು ಸರಿಯೇ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಕಳ್ಳರು ದಿಸಿ ದುರ್ಮತಗಳನ್ನು ಬಲಿಸಿ ಶ್ರೀಹರಿಯ ಗುಣಗಳನ್ನು ಮರೆಸಿ ಕಲಿಯುಗದಲ್ಲಿ ಕಳ್ಳರುದಿಸಿ ದುರ್ಮತಗಳನ್ನು ಬಲಿಸಿ ಶ್ರೀಹರಿಯ ಗುಣಗಳನ್ನು ಮರೆಸಿ ಕಲಿಯನನು ಸರಿಸಲು ಗುರುವಾಗಿ ಅವತರಿಸಿ ಕಲಿಯನನು ಸರಿಸಲು ಗುರುವಾಗಿ ಅವತರಿಸಿ ಕಳರ ದುರ್ಮತ ಮುರಿದೆ ಶ್ರೀ ಕೃಷ್ಣ ಪರನೆಂದೆ ಕಳರ ದುರ್ಮತ ಮುರಿದೆ ಶ್ರೀ ಕೃಷ್ಣ ಪರನೆಂದೆ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣ ಮತಿವಂತ ಜಯ ಸಲಹು ಸಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣ ಮತಿವಂತ ಜಯ ಸಲಹು ಸಂತ ಜಯ ಸಲಹು ಸಂತ ಜಯ ಸಲಹು ಸಂತ ಈಗ ಒಂದು ವೃಂದಗಾನವನ್ನು ಕೇಳೋಣ. ವೃಂದದಲ್ಲಿ ಇರುವವರ ಪರಿಚಯ ಹೀಗಿದೆ. ಜಯಂತಿ ಗೌಡ, ಅವರು ಶ್ರೀ ಪಿ ಸುಬ್ರಹ್ಮಣ್ಯಂ ಅವರಿಂದ ಶಾಸ್ತ್ರೀಯ ಸಂಗೀತ ಕಲಿತಿದ್ದಾರೆ. ಕಳೆದ 20 ವರ್ಷಗಳಿಂದಲೂ ಹಾಡುತ್ತಿರುವ ಇವರು ಪುರಂದರದಾಸರ ನವರತ್ನ ಮಾಲಿಕ. ಗಿನ್ನಿಸ್ ರೆಕಾರ್ಡ್ಗೆ ಹೋದ ಅಣ್ಣಮಾಚಾರ್ಯ ಅವರ ಸಪ್ತಗಿರಿ ಸಂಕೀರ್ತನ ಮತ್ತು ಕಾಗಿನೆಲೆಯಲ್ಲಿ ಕನಕದಾಸ ಜಯಂತಿಗಳಲ್ಲಿ ಹಾಡಿದ್ದಾರೆ. ಈ ವೃಂದಗಾನಕ್ಕೆ ಕೀಬೋರ್ಡ್ ಪಕ್ಕವಾದ್ಯವನ್ನು ಸಹ ನೀಡಿದ್ದಾರೆ. ರೂಪಾ ಹರಿ, ಇವರಿಗೆ ಚಿಕ್ಕಂದಿನಿಂದಲೂ ಸಂಗೀತವೆಂದರೆ ಪ್ರಾಣ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಗುರುಗುಹಾ ಅಕಾಡೆಮಿಯ ಡಾಕ್ಟರ್ ಗಾಯತ್ರಿ ಅವರಿಂದ ಕಲಿತಿದ್ದಾರೆ. ಸಿಡ್ನಿಯ ಪುರಂದರ ಆರಾಧನೆಯಲ್ಲಿ 20 ವರ್ಷಗಳಿಂದಲೂ ಪಾಲ್ಗೊಳ್ಳುತ್ತಿದ್ದಾರೆ.
ಭಜನ್ ಸಂಧ್ಯಾ ಸದಸ್ಯ ಕೂಡ ಆಗಿದ್ದಾರೆ. ಜಯಂತಿ ವಿಜಯೇಂದ್ರ ಅವರು ಸಂಗೀತ ಪ್ರೇಮಿ ಮತ್ತು ಶಾಸ್ತ್ರೀಯ ಸಂಗೀತವೆಂದರೆ ಪ್ರಾಣ. ದೈವ ಭಕ್ತೆ ಮತ್ತು ಆಧ್ಯಾತ್ಮ ಸಾಧಕರಾದ ಇವರು ಸಂಗೀತ ವೃಂದದ ಸದಸ್ಯರು. ಶಂಕರ್ ಮಧ್ಯಸ್ಥ ಅವರು ಸಂಗೀತದ ಪ್ರೇಮಿ. ಕಳೆದ 20 ವರ್ಷಗಳಿಂದ ಪುರಂದರ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ಇವರು ಭಜನ್ ಸಂಧ್ಯಾ ವೃಂದ ಮತ್ತು ಸಂಗೀತ ವೃಂದದ ಸದಸ್ಯರು. ಯೋಗ ಮತ್ತು ಕ್ರೀಡೆಗಳಲ್ಲಿ ಸಕ್ರಿಯವಾಗಿದ್ದಾರೆ. ಶಂಕರ್ ಅವರ ಮಗಳು ಸಂಜನಾ ಮಧ್ಯಸ್ಥ ಈ ಹಾಡಿಗೆ ಸುಂದರ ಗ್ರಾಫಿಕ್ಸ್ ಕೂಡಿದ ವಿಡಿಯೋವನ್ನು ತಯಾರಿಸಿದ್ದಾರೆ. ಬನ್ನಿ ಕೇಳೋಣ ರಂಗಾ ಬಂದ ಬೃಂದಾವನದಿಂದ. ಬಲು ಚಂದ ರಂಗಾ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಲು ಚಂದ ನಂದ ಗೋಪಿಯರ ಕಂದ ಮುಕುಂದ ನಂದ ಗೋಪಿಯರ ಕಂದ ಮುಕುಂದ ಸುಂದರಿಯರ ಆನಂದ ಗೋವಿಂದ ರಂಗಾ ಬಂದ ರಂಗಾ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಲು ಚಂದ ಸಂಚಾರ ಗುಣ ಗಂಭೀರ ನವನೀತ ಉದಧಿ ಸಂಚಾರ ಗುಣ ಗಂಭೀರ ನವನೀತ ದಧಿ ಬಾಂಡ ಚೋರ ರುಕ್ಮಿಣಿ ಮನೋ ಭಜಿಸುವ ಭಕುತರ ಮದನ ಗೋಪಾಲನು ಭಜಿಸುವ ಭಕುತ ಹೃದಯದೊಳಗೆ ನಿಂದು ಮೋದವನು ಕೊಡುವ ರಂಗಾ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಲು ಚಂದ Thank you.
ಮಧುರೆಯಿಂದಲಿ ಬಂದ ಮಾವನ್ನ ಕೊಂದ ಮಧುರೆಯಿಂದಲಿ ಬಂದ ಮಾವನ್ನ ಕೊಂದ ಕಡಗೋಲ ಕೈಲಿ ಪಿಡಿದ ದ್ವಾರಕವಾಸ ಹಡಗಿನಿಂದಲಿ ಬಂದು ಉಡುಪಿಲಿ ನೆಲೆಸುತ್ತ ಹಡಗಿನಿಂದಲಿ ಬಂದು ಉಡುಪಿಲಿ ನೆಲೆಸುತ್ತ ಬಿಡದೆ ಪೂಜೆ ಗೊಂಬ ಒಡೆಯ ಶ್ರೀ ಕೃಷ್ಣ ರಂಗ ಬಂದ ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ದನಿ ಬಲು ಚಂದ ನಂದ ಗೋಪಿಯರ ಕಂದ ಮುಕುಂದ ನಂದ ಗೋಪಿಯರ ಕಂದ ಮುಕುಂದ ಸುಂದರಿಯರ ಆನಂದ ಗೋವಿಂದ ರಂಗ ಬಂದ ಶ್ರೀರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧನಿ ಬಲು ಚಂದ ಕೊಳಲಿನ ಧನಿ ಬಲು ಚಂದ ಕೊಳಲಿನ ಧನಿ ಬಲು ಚಂದ